ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತಾರು ಸಂಖ್ಯೆ ನೂರ ಇಪ್ಪತ್ತೇಳು ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೆ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಮತ್ತಾಯ ಆರನೇ ಅಧ್ಯಾಯ ಮೂವತ್ತೆರಡರಿಂದ ಮೂವತ್ತ್ ವಚನಗಳು ನಾವೆಲ್ಲರೂ ದೇವರ ರಾಜ್ಯವನ್ನು ನಮ್ಮ ಜೀವನದ ಪ್ರಧಾನ ವಿಷಯವಾಗಿಟ್ಟುಕೊಂಡು ಪಡೋಣ ಒಂದು ವೇಳೆ ದೇವರ ರಾಜ್ಯಕ್ಕಾಗಿ ಪಡುವುದು ನಮ್ಮ ಕೆಲವು ಲೌಕಿಕ ಸಂತೋಷಕ್ಕೆ ಅಡ್ಡಿ ಮಾಡಿದರೆ ಅದು ಒಳ್ಳೆಯದು ಕರ್ತನು ಹೇಳಿದಂತೆ ನಮ್ಮಲ್ಲಿರುವಂಥವುಗಳೆಲ್ಲವನ್ನು ನಿರಾಕರಿಸಬೇಕು ಒಂದು ವೇಳೆ ದೇವರ ರಾಜ್ಯವನ್ನು ಮೊದಲಾಗಿ ಪರಿಗಣಿಸಿದರೆ ಅವರ ಎಲ್ಲಾ ಲೌಕಿಕ ಅವಶ್ಯಕತೆಗಳನ್ನು ಪೂರೈಸಲಾಗುವುದು ಎಂಬ ಭರವಸೆ ನಮಗಿದೆ